బా మోనికా ఇదే ఈ బడవన బడ రైతన బెవరిన ప్రతిఫలదారమని సో నైస్ సార్ బడవన బంగారదమని ತುಂಬಾ ಸುಂದರವಾಗಿದೆ ನೋಡಿ ನೀವು ಬಡತನದಲ್ಲಿ ಇರಬಹುದು ಆದರೆ ನಿಮ್ಮ ಮನಸ್ಸು ಶ್ರೀವಂತಿಕೆಯಾಗಿದೆ ಮೇಲಾಗಿ ನಿಮ್ಮ ರೂಪ ವಿದ್ಯೆಯನ್ನು ನೋಡಿ ನಾನು ಮನಸೋತಿಲ್ಲ ನಿಮ್ಮಲ್ಲಿರುವ ಒಳ್ಳೆ ಮನಸ್ಸು ಹೃದಯವಂತಿಕೆಗೆ ಮರಳಾಗಿದ್ದೀನಿ ಪ್ರೀತಿಸ್ತಾ ಇದ್ದೀನಿ ಅದೇ ನನಗೆ ಆಶ್ಚರ್ಯ ನೀನು ಹುಟ್ಟಿದಾಗಿನಿಂದ ಪಿಜ್ಜಾ ಬರ್ಗರ್ ತಿಂದು ಬೆಳೆದವಳು ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತವನ್ನು ಸವಿದವಳು ನೀನು ಈ ಬಡವನನ್ನು ವರಿಸಿಕೊಂಡಿರುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತದೆ ಇದರಲ್ಲಿ ಆಶ್ಚರ್ಯ ಪಡುವ ಮಾತೆಲ್ಲಿದೆ ಕಾಲೇಜ್ ನಲ್ಲಿ ನೀವು ಎಲ್ಲ ಮುಂದಾಳತ್ವದಲ್ಲಿ ಪ್ರಥಮ ಸ್ಥಾನದಲ್ಲಿ ಬರ್ತಿದ್ರಿ ಅದೇ ಅಲ್ಲದೆ ಯಾವುದೇ ಫಂಕ್ಷನ್ ಗಳು ಇದ್ರು ಮುಂದೆ ಹೋಗಿ ನಿಲ್ತಾ ಇದ್ರಿ ಅಂದಾಗ ಯಾವ ಹೆಣ್ಣು ಕೂಡ ನಿಮ್ಮನ್ನು ಕಂಡು ಇಷ್ಟಪಡೋದಿಲ್ಲ ಹೇಳಿ ಮೋನಿಕಾ ನನ್ನ ನಿನ್ನ ನಡುವೆ ಬಹಳ ದಿನಗಳಿಂದ ಪರಿಚಯವಿಲ್ಲದಿದ್ದಾಗ ಎಲ್ಲಿ ನನ್ನನ್ನು ಮರೆತು ಬಿಟ್ಟಳೆಂದು ತಿಳಿದಿದೆ ಯಾವ ಜನ್ಮದ ಋಣಾನ ಬಂದವೋ ಏನು ಮರಳಿ ನಮ್ಮ ಊರಿಗೆ ಬಂದೆ ನೀನು ಹೌದು ನೀನು ಈ ಊರಿಗೆ ಬಂದ ವಿಚಾರ ತಿಳಿಸಲೇ ಇಲ್ಲ ಅಯ್ಯೋ ಈಗೇನಂತ ಹೇಳಿ ನನ್ನ ನಿಜ ಸ್ವರೂಪ ಇವನಿಗೆ ಗೊತ್ತಾಗಬಾರದು ಹೌದು ಸೂರ್ಯನಿಗೆ ಬೇರೆ ಏನಾದರೂ ಹೇಳಲೇಬೇಕು ಏನು ಹೇಳಿ ಯಾಕೆ ಮೋನಿಕಾ ಏನು ವಿಚಾರ ಮಾಡುವಂತೀನಿ ಚಚೆ ಹಾಗೇನಿಲ್ಲ ಅದೇ ನಾನು ಪಿ ಎಚ್ ಡಿ ಓದ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕಾಗಿತ್ತು ಅದಕ್ಕಾಗಿ ಗ್ರಾಮೀಣಕ್ಕೆ ಹೋಗಿ ಅಲ್ಲಿ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ ತುಂಬಾ ಸಂತೋಷವಾಯಿತು ನೀನು ಗ್ರಾಮೀಣ ಕೃಷಿ ಪದ್ಧತಿ ಬಗ್ಗೆ ವಿಷಯ ತೆಗೆದುಕೊಂಡಿದ್ದರೆ ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆ ಗೈಡ್ ಆಗುತ್ತಿದ್ದ ಐ ಸಿ ಎಸ್ ನಾ ನಂಬಿದ ಭೂತಾಯಿಗೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಬೆಳೆಸಿ ಪ್ರತಿಯೊಂದು ಬೆಳೆಯನ್ನು ಅತಿ ಹೆಚ್ಚು ಉತ್ಪನ್ನದಿಂದ ಬೆಳೆದಿದ್ದಕ್ಕೆ ನನಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಪಂಡಿತ ಎಂಬ ಅವಾರ್ಡ್ ಬಂದಿದೆ ಕಂಗ್ರಾಚುಲೇಷನ್ ನೋಡಿ ನಿಮ್ಮಲ್ಲಿರುವ ಒಳ್ಳೆ ಗುಣ ನೀವು ಕೆಲಸದ ಬಗ್ಗೆ ಹೋಗುವ ಗುಣಗಳು ಗೆಲುವು ನಿಮ್ಮ ಹಿಂದೆ ಬಂದೇ ಬರುತ್ತೆ ಬಿಡಿ ಆದರೆ ನೀನು ನನ್ನ ಮಾರ್ಗದರ್ಶನವನ್ನೇ ಮಿಸ್ ಮಾಡಿಕೊಂಡೆ ಸಾಯುವ ಕೃಷಿ ಪದ್ಧತಿಯಲ್ಲಿ ನೀನು ಗೈಡ್ ಆಗದೇ ಇದ್ರೆ ಏನಾಯ್ತು ಈ ಜೀವನದ ಪಯಣದಲ್ಲಿ ನನ್ನ ಬಾಳಿನ ಜೊತೆಗಾರಿ ನನ್ನ ಕನಸನಾಗಿರಕ್ಕಿಲ್ಲ ಮೋನಿಕಾ ನೀನು ನನಗಿಂತ ಪ್ರೀತಿಯಲ್ಲಿ ನನಗಿಂತ ಒಂದು ಕೈ ಮೇಲಿದ್ದೀಯ ನೋಡಿ ಈ ನಿರ್ಭಯವಾದ ಮನೆಯಲ್ಲಿ ಕಾಮದ ಕಾರ್ಮೋಡುಗಳು ಒಲೆದು ಈ ಭೂಮಿಗೆ ಅಪ್ಪಳಿಸಿ ಆಡೋಣವೇ ಕಾಮಲೀಲೆಯನ್ನ ಅದೆಂತ ಮಾತನಾಡಿದೆ ಮೋನಿಕಾ ಪ್ರೀತಿ ಪ್ರೇಮವೆಂದರೆ ಕೇವಲ ಕಾಮಮೋಹವನ್ನು ಇಂಗಿಸಿಕೊಳ್ಳುವ ಸಾಧನವಲ್ಲ ನೂರಾರು ವರ್ಷ ಸಂಬಂಧವನ್ನು ಗಟ್ಟಿ ಮಾಡುವ ಅಂತ ಪವಿತ್ರವಾದ ಪದ ಮುಂದೆ ಈಗ ಸದ್ಯ ಏನು ಬೇಡ ಮುಂದೆ ಇದ್ದೇ ಇದೆಯಲ್ಲ ರಸಿಕತೆ ಇಲ್ಲದ ಇವನ ಜೊತೆ ಬಂದಿದ್ದು ವ್ಯರ್ಥವಾಗಿ ಹೋಯ್ತು ಆಗ್ಲಿ ಸಮಯಕ್ಕಾಗಿ ಇವನನ್ನು ಸ್ವಲ್ಪ ಉಪಯೋಗಿಸಿಕೊಂಡ್ರೆ ಆಯ್ತು ಈಗೇನು ನೀವು ಹೇಳಿದಂತೆ ಆಗ್ಲಿ ನನ್ನೊಂದಿಗೆ ಹಾಡಿ ಕುಣಿಯಕಾದ್ರೂ ನಿಮ್ಮ ಮನಸ್ಸು ಇದೆಯೋ ಅಥವಾ ಇಲ್ವೋ ಇದೆ ಆಯ್ತು ರಾಣಿ
ಖಂಡಿತವಾಗಿಯೂ ಕೈ ಬಿಡುವುದಿಲ್ಲ. ಸದ್ಯದಲ್ಲಿ ನಮ್ಮಿಬ್ಬರ ಅಮರವಾದ ಹೃದಯಗಳು ಒಂದಾಗಿದ್ದವೆಂದ ಮೇಲೆ ನಿನ್ನನ್ನು ನಮ್ಮ ಮನೆ ತುಂಬಿಸಿಕೊಳ್ಳುತ್ತೇನೆ. ಅಬ್ಬ, ಸದ್ಯ ಈಗ ನನಗೆ ಕೈ ಬಿಟ್ಟರೆ ಅಷ್ಟೇ ಸಾಕಾಗಿದೆ. ಆ ಹೊತ್ತಾಯ್ತ ನಾನು ಬರ್ಲ ಬಾಯ್. ತಾಳು ಮೋನಿಕಾ, ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಯಿತು. ಅವಳಿಗೆ ನಿನ್ನನ್ನು ಪರಿಚಯ ಮಾಡಿಸಿ ಅವಳ ಕೈ ತುತ್ತು ಉಂಡು ಹೋಗುವಂತೆ. ಅಯ್ಯೋ ದೇವ್ರಿ, ಈ ದನಗಳ ಸಗಣಿ ವಾಸನೆಯಲ್ಲಿ ನಾನು ಊಟ ಮಾಡ್ಬೇಕಾ? ಇದೆಂಥ ಕರ್ಮ ಬಂತಲ್ಲಪ್ಪ. ಆ ನೋಡಿ, ಈಗ ಸದ್ಯ ನನಗೆ ಊಟ ಏನು ಬೇಡ, ನಾನು ಆ ನಂತರ ಸಿಗ್ತೀನಿ. ಮತ್ತೆ ಬಂದು ಖಂಡಿತವಾಗ್ಲೂ ಊಟ ಮಾಡ್ತೀನಿ. ಗೊತ್ತಾಯ್ತು, ನಾನು ಬರಲ. ಬಾಯ್ ಬಾಯ್. ಹುಚ್ಚು ಹುಡುಗಿ, ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡ್ತಾಳೆ, ಆದರೂ ನನ್ನ ಹುಡುಗಿ ಹೃದಯವಂತಿ. ಹಾ ಇರಲಿ, ರಾಮಣ್ಣ ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲ. ನನ್ನ ಗೆಳೆಯ ಹುಲಿಯನ್ನು ಕೂಡ ಅವನ ಹುಡುಕಾಟದಲ್ಲಿ ಮಗ್ನನಾಗಿದ್ದಾನೆ. ರೈತರ ಕಣ್ಣೀರು ಒರೆಸುವ ರಾಮಣ್ಣ ಇನ್ನಿಲ್ಲ ಎಂದರೆ, ಹೇ ದೇವರೇ, ಈ ರೈತನ ಕಣ್ಣೀರಿಗೆ ಯಾರು ಆಸರೆ? ದೇವರೇ, ಈ ರೈತನ ಕಣ್ಣೀರಿಗೆ ಯಾರು ಆಸರೆ?